ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಪ್ರಯಾಣ ಲಾಭಕರವಾಗಿರುತ್ತದೆ. ಮೇಷರಾಶಿಯವರಿಗೆ ಸನ್ಮಾನ ಮತ್ತು ಉಡುಗೊರೆಗಳನ್ನ ಸ್ವೀಕರಿಸುತ್ತೀರಿ. ಯಾವ ದೊಡ್ಡ ಸಮಸ್ಯೆಯನ್ನು ಕೂಡ ಸುಲಭವಾಗಿ ಪರಿಹಾರ ಮಾಡಿಕೊಳ್ಳುತ್ತೀರಿ. ಸಮಯ ಅನುಕೂಲಕರವಾಗಿದೆ. ವೃಷಭ ರಾಶಿ. ಆರೋಗ್ಯ ದುರ್ಬಲವಾಗಿರುತ್ತದೆ. ಮಾತನ್ನ ನಿಯಂತ್ರಿಸಿಕೊಳ್ಳಿ. ಬೆಲೆ ಬಾಳುವ ವಸ್ತುಗಳನ್ನ ಸುರಕ್ಷಿತವಾಗಿಟ್ಟುಕೊಳ್ಳಿ. ಷೇರು ಮಾರುಕಟ್ಟೆ ಮತ್ತು ಮ್ಯೂಚುವಲ್ ಫಂಡ್ಗಳಿಂದ ಅಪೇಕ್ಷಿತ ಲಾಭ, ನಿರುದ್ಯೋಗ ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ. ಮಿಥುನ ರಾಶಿ. ಕುಟುಂಬದಲ್ಲಿ ಯಾರೊಬ್ಬರ ಆರೋಗ್ಯದ ಮೇಲೆ ಖರ್ಚು ಇರುತ್ತದೆ. ವ್ಯಾಪಾರ ಚೆನ್ನಾಗಿರುತ್ತೆ. ಆದಾಯದಲ್ಲಿ ಖಚಿತತೆ ಇರುತ್ತದೆ. ಆತಂಕ ಉದ್ವೇಗ ಇರುತ್ತದೆ. ಯಾವುದೇ ಆತುರ ಇರೋದಿಲ್ಲ. ಕಟಕ ರಾಶಿ. ವಿವಾದವನ್ನ ಪ್ರೋತ್ಸಾಹ ಮಾಡಬೇಡಿ. ಅನಗತ್ಯ ಖರ್ಚು ಇದೆ. ತುಲನಾತ್ಮಕವಾಗಿ ಕೆಲಸದಲ್ಲಿ ವಿಳಂಬ ಆಗುತ್ತೆ. ವ್ಯವಹಾರದಲ್ಲಿ ಆತುರ ಬೇಡ. ಯಾವುದೇ ವ್ಯಕ್ತಿಯಿಂದ ದಾರಿ ತಪ್ಪಿಸಬೇಡಿ. ಸಿಂಹ ರಾಶಿ. ಆದಾಯ ಹೆಚ್ಚಾಗುತ್ತೆ, ಲಾಭ ಹೆಚ್ಚಾಗಲಿದೆ. ವ್ಯಾಪಾರದಲ್ಲಿ ಹೆಚ್ಚಳ ಕಂಡು ಬರುತ್ತೆ. ಷೇರು ಮಾರುಕಟ್ಟೆಯಿಂದ ಲಾಭ ಇದೆ. ವ್ಯಾಪಾರ ಚೆನ್ನಾಗಿ ಜರುಗುತ್ತದೆ. ಉದ್ಯೋಗದಲ್ಲಿ ಪ್ರಭಾವ ಹೆಚ್ಚಾಗುತ್ತೆ. ಕನ್ಯಾ ರಾಶಿ. ಅನುಕೂಲಕರ ಸಮಯ, ಲಾಭವನ್ನ ಮಾಡಿಕೊಳ್ಳಿ. ಪ್ರಯಾಣ ಲಾಭದಾಯಕ. ಸಿಕ್ಕಿಬಿದ್ದ ಹಣ ಮರಳಿ ಪಡಿಬಹುದು. ವಿರೋಧಿಗಳು ಸಕ್ರಿಯವಾಗಿ ಉಳಿಯುತ್ತಾರೆ. ಉತ್ತಮ ಸ್ಥಿತಿಯಲ್ಲಿ ಇರುತ್ತೀರಿ. ಕುಟುಂಬದ ಚಿಂತೆ ಕಾಡುತ್ತದೆ. ಅಪಾಯಗಳನ್ನ ತೆಗೆದುಕೊಳ್ಳಬೇಡಿ. ತುಲಾರಾಶಿ. ಆರ್ಥಿಕ ಪ್ರಗತಿಗೆ ಯೋಜನೆ ರೂಪಿಸಲಾಗುವುದು. ವ್ಯಾಪಾರ ಲಾಭದಾಯಕವಾಗಿರುತ್ತದೆ. ಕೆಲಸ ಸ್ಥಳದಲ್ಲಿ ಬದಲಾವಣೆಗಳಾಗಬಹುದು. ಹೊಸ ಉದ್ಯಮಗಳು ಪ್ರಾರಂಭ ಮಾಡಬಹುದು. ವೃಶ್ಚಿಕ ರಾಶಿ. ಅಂದುಕೊಂಡ ಕಾರ್ಯಗಳು ನೆರವೇರುತ್ತವೆ. ಸಂತೋಷ ಹೆಚ್ಚಾಗುತ್ತೆ. ಗೌರವ ಸಿಗುತ್ತದೆ. ಆತುರದಿಂದ ಕೆಲಸ ಕೆಡಬಹುದು. ಆಯಾಸ ಮತ್ತು ದೌರ್ಬಲ್ಯ ಹೆಚ್ಚಾಗುತ್ತೆ. ಕೆಲವು ದೊಡ್ಡ ಕೆಲಸವನ್ನು ಮಾಡುವ ಬಲವಾದ ಬಯಕೆ ಜಾಗೃತಗೊಳ್ಳುತ್ತದೆ. ಧನುರಾಶಿ. ಉದ್ಯೋಗದಲ್ಲಿ ಪ್ರಭಾವ ಹೆಚ್ಚಿರುತ್ತದೆ. ಪಾಲುದಾರರಿಂದ ಬೆಂಬಲವನ್ನು ಪಡೆಯುತ್ತೀರಿ. ದುಷ್ಟ ಜನರ ಬಗ್ಗೆ ಎಚ್ಚರ ವಹಿಸಿ ನಿರ್ಲಕ್ಷ್ಯ ಮಾಡಲು ಹೋಗಬೇಡಿ. ಧಾರ್ಮಿಕ ವಿಧಿ ವಿಧಾನಗಳಲ್ಲಿ ಪಾಲ್ಗೊಳ್ಳುವ ಅವಕಾಶ ಇದೆ. ಮಕರ ರಾಶಿ. ತೀರ್ಥಯಾತ್ರೆಗೆ ಯೋಚನೆ ಮಾಡಲಾಗುತ್ತದೆ. ಕಾನೂನು ಅಡೆತಡೆಗಳು ನಿವಾರಣೆಯಾಗುತ್ತವೆ. ಲಾಭದಾಯಕ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ವ್ಯಾಪಾರವು ಅಪೇಕ್ಷಿತ ಲಾಭವನ್ನು ನೀಡುತ್ತದೆ. ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿ. ಕುಂಭ ರಾಶಿ. ಮಾಡುವ ಕೆಲಸದಲ್ಲಿ ಅಡೆತಡೆಗಳು ಎದುರಾಗಬಹುದು. ಆತಂಕ ಮತ್ತು ಉದ್ವೇಗ ಇರುತ್ತದೆ. ಅನುಪಯುಕ್ತ ವಸ್ತುಗಳತ್ತ ಗಮನ ಹರಿಸಬೇಡಿ. ವ್ಯಾಪಾರ ಚೆನ್ನಾಗಿ ನಡೆಯುತ್ತದೆ. ಕೊನೆಯದಾಗಿ ಮೀನರಾಶಿ. ಅನಗತ್ಯ ಖರ್ಚು ಇದೆ. ವಿವಾದವನ್ನು ಪ್ರೋತ್ಸಾಹ ಮಾಡಬೇಡಿ. ಗಾಯ ಮತ್ತು ಅಪಘಾತದ ವಿರುದ್ಧ ಎಚ್ಚರಿಕೆ. ವ್ಯವಹಾರಗಳಲ್ಲಿ ಆತುರ ಬೇಡ. ಬೆಲೆ ಬಾಳುವ ವಸ್ತುಗಳನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಿ. ಹೀಗಿವೆ ಈ ದಿನದ ರಾಶಿಫಲ. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.